ಸ್ನೇಹಿತರೆ ನೋಡ್ತಾ ಇದ್ರಿ ಇಲ್ಲಿ ಪ್ಯೂರ್ ಏನಂತಂದ್ರೆ ಆಫ್ರಿಕನ್ ಬೋಯರ್ ತಳಿ ಇದಾವ ಸ್ಪೆಷಲ್ ಇವ್ರನ್ನ ನೋಡ್ತಾ ಇದ್ರೆ ನೀವು ಕಾಣ್ತಿದ್ದೆ ತೋರಿಸ್ತಾ ಇದ್ದಾರೆ ನೋಡಿ. ಬೋಯರ್ ತಳಿ ಅಂತಂದ್ರೆ ಆಫ್ರಿಕನ್ ತಳಿ ಇದೆ ಮೂಲತಃ. ಸೊ ಅದ್ರದ್ದಾದ್ರೆ ಒಂದು ವಿಶೇಷತೆ ಇದೆ, ಯಾಕಂತಂದ್ರೆ ರೇಟ್ ಆಗಿರ್ಬೋದು, ಅದ್ರ ತಳಿ ಆಗಿರ್ಬೋದು, ಆಮೇಲೆ ವೇಟ್ ಗೇನ್ ಆಗಿರ್ಬೋದು. ಈಗ ನಾವೆಲ್ಲ ಭಾಳ ಜನ ಏನು ಮಾಡ್ತಾ ಇರ್ತೀವಿ ಅಂತಂದರೆ ಶಿಪ್ಪಲ್ಲಿ ಅಂದರೆ ಕುರಿಗಳಲ್ಲಿ ಡಾರ್ಪರ್ ಆಗಲಿ ರಾಮ್ ಬುಲೆಟ್ ಆಗಲಿ ಆ ಥರ ನಾವು ಸಾಗಾಣಿಕೆ ಮಾಡ್ತೀವಲ್ಲ. ಸೊ ಮೇಕೆಗಳಲ್ಲಿ ಅನ್ನೋ ವಿಚಾರಕ್ಕೆ ಬಂದರೆ ಏನಂತಂದರೆ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಬೋಯರ್ ಅಂತಂದರೆ ತುಂಬ ಒಂದು ವಿಶೇಷ ತಳಿ. ಸೊ ಅಲ್ಲಿ ಆ ಥರ ನಾವು ಡಾರ್ಪರ್ ಸಾಗಾಣಿಕೆ ಮಾಡ್ತೀವಿ ಕುರಿಯಲ್ಲಿ ಶಿಪ್ಪಲ್ಲಿ. ಸೊ ಮೇಕೆಗಳಲ್ಲಿ ಏನಂತಂದರೆ ವಿಶೇಷವಾದ ಬೋಯರ್ ತಳಿ 10+1 ಇದೆ, ಕಾಣ್ತಿದೆ ನೋಡಿ. ತೊಗರಿ ಒಟ್ಟಿದ್ರು ತೊಗರಿ ಒಟ್ಟರು ತಿಂತಾ ಇದ್ದಾವೆ ಒಟ್ರು. 10+1 ಅಂತಂದರೆ 10 ಫೀಮೇಲ್ ಇದ್ದಾವೆ, 1 ಮೇಲ್ ಇದೆ ಬ್ರೀಡರ್. ಸೊ ಯಾರೇ ಬೇಕಾಗಿತ್ತು ಅಂತಂದರೆ ಪರ್ಚೇಸ್ ಮಾಡ್ಕೋಬೋದು ಅದನ್ನು. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಪ್ಯೂರ್ ಇದಾವೆ ನೋಡಿ, ಕಾಣ್ತಿದೆ ಕ್ವಾಲಿಟಿ ನೋಡಿ, ಅವು ಶೈನಿಂಗ್ ನೋಡಿ ಗೊತ್ತಾಗುತ್ತೆ. ಸೊ ಒಂದು ಏನಂತಂದರೆ 10+1 ಅಂತಂದರೆ 10 ಫೀಮೇಲು, 1 ಮೇಲ್ ಇದೆ. ಅದ್ರ ಜೊತೆ ಏನಂತಂದರೆ ಚಿಕ್ಕದೊಂದು ಅಂದರೆ ಮೇಲ್ ಫೀಮೇಲ್ ಮೇಲ್ ಏನಂತಂದರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅವರು 11 ಅಂತಂದರೆ, ಅಂದರೆ 1 ಮೇಲ್ ಉಚಿತವಾಗಿ ಕೊಡ್ತಿದ್ದಾರೆ ಚಿಕ್ಕದು 10+1 ತೊಗೊಂಡ್ರೆ. ಸೊ ಹಂಗಾಗಿ ಇದ್ರ ವಿಶೇಷತೆ ಬಂದುಬಿಟ್ಟು ಭಾಳ ಜನಕ್ಕೆ ಕೇಳ್ತಾ ಇರ್ತಾರೆ. ಇದ್ರದ್ದು ಏನಂತಂದರೆ ಬ್ರೀಡಿಂಗ್ ಸೆಟಪ್ಗೆ ಚೆನ್ನಾಗಿದೆ. ಸೊ ಯಾರೇ ಬ್ರೀಡಿಂಗ್ ಮಾಡಬೇಕಾಗಿತ್ತು ನಿಮ್ಮ ಲೋಕಲ್ ತಳಿ ಮೇಕೆಗಳಿಗೆ ಅಂತಂದರೆ 20-25 ಲೋಕಲ್ ಮೇಕೆಗಳು ತೊಗೊಳೋದೇನು ಒಂದು ಬೋಯರ್ ಬ್ರೀಡರ್ಲಿಂದ ಏನಂತಂದರೆ ಕ್ರಾಸಿಂಗ್ ಮಾಡಿಸಿದರೆ, ಯಾಕಂದರೆ ಬ್ರೀಡರ್ ಅಂಶನೇ ಜಾಸ್ತಿ ಇರುತ್ತೆ. ನಮ್ಮ ಜನ ಏನು ಮಾಡ್ತಾರೆ ಲೋಕಲ್ ಮೇಕೆಗಳಿಗೆ ಲೋಕಲ್ ತಳಿಲಿಂದನೇ ಕ್ರಾಸಿಂಗ್ ಮಾಡಿಸ್ತಾರೆ, ಹಂಗಾಗಿ ಗ್ರೋತ್ ಬರೋಲ್ಲ. ಸೊ ಬ್ರೀಡರ್ ಚೆನ್ನಾಗಿತ್ತು ಅಂತಂದರೆ ನೀವು ಒಂದು ಲೋಕಲ್ ತಳಿಗಳಿಗೆ 20-25 ಮೇಕೆಗಳಿಗೆ ಕ್ರಾಸಿಂಗ್ ಮಾಡಿಸಿದ್ರೆ ಅಂತಂದರೆ ವೇಟ್ಗೇನು ಹೆವಿ ಬರುತ್ತೆ, ಮಾಂಸ ಚೆನ್ನಾಗಿ ಬರುತ್ತೆ, ರೋಗ ಕಡಿಮೆ ಇರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ, ಭಾಳ ಜನಕ್ಕೆಲ್ಲ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮ ಒಂದು ಲೋಕಲ್ ತಳಿಗೆ ಏನಂತಂದರೆ ಬೋಯರ್ ಅಂತಂದರೆ ವಿಶೇಷವಾದ ತಳಿ, ಭಾಳ ಜನಕ್ಕೆಲ್ಲ ಗೊತ್ತಿಲ್ಲ. ಸರ್ ಏನೋ ನೀವು ಹೇಳ್ತೀರ ಅದ್ರದ್ದು ಅಂತ ಅನ್ಕೊತೀರಾ, ಬಟ್ಟು ಯಾರು ಸಾಕಾಣಿಕೆ ಮಾಡೋರಿಗೆ ಅದ್ರದ್ದೇ ಆದ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ ಬೋಯರ್ ಅಂದರೆ ಏನಂತೇಳಿ. ಸೊ ಇವೇನಂತಂದರೆ ಮೂಲತಃ ಆಫ್ರಿಕನ್ ತಳಿಗಳು. ಸೊ ಹೆಂಗೆ ರಾಮ್ ಬುಲೆಟ್ ಹೆಂಗಿದೆ, ಆಮೇಲೆ ಡಾರ್ಪರ್ ಹೆಂಗಿದೆ ಅಲ್ಲ, ಸೊ ಅದೇ ಥರ ಏನಂತಂದರೆ ಇದು ಆಫ್ರಿಕನ್ ತಳಿ ಅಂದರೆ ಮೇಕೆಯಲ್ಲಿ ಆ ಥರ ಇದೆ. ಸೊ ಯಾರೇ ಬೇಕಾಗಿತ್ತು ಅಂತಂದರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಅಲ್ಲಿ ಕಳಿಸಿಕೊಡ್ತಾರೆ ಅವರು. ಸೊ ಅದ್ರದ್ದು ರೇಟ್ ಬಂದುಬಿಟ್ಟು ಭಾಳ ಜನ ಕೇಳ್ತಿರ್ತಾರೆ ರೇಟ್ ಏನಂತಂದರೆ ಲೈವ್ ವೇಟ್ಗಳು ಆಮೇಲೆ ಮಟನ್ ಪ್ರಪೋಸ್ ತೊಗೊತಾರೆ ಅಂದರೆ ಅಂದರೆ 1,000 ರೂಪಾಯಿ 2,000 ರೂಪಾಯಿ ಒಂದೊಂದು ಕೆ ಜಿ ಇದೆ ಇದ್ರದ್ದು ಮಟನ್. ಸೊ ಆ ಥರ ಇದೆ. ಅತಿ ಕಡಿಮೆ ಬೆಲೆಯಲ್ಲಿ ಏನಂತಂದರೆ ಕೊಡ್ತಾ ಇದ್ದಾರೆ ಅವ್ರು ನಿಮಗೆ, ಅಂದರೆ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಅಂತ ಹೇಳ್ತಾರೆ. 10+1 ತೊಗೊಂಡ್ಗೇಸಿ ಸಾಕಾಣಿಕೆ ಮಾಡು ಅಂದರೆ ಹೊಸ ಫಾರ್ಮ್ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ 10 ಫೀಮೇಲ್ 1 ಮೇಲ್ ಆಗಿ ಸಾಕಾಣಿಕೆ ಮಾಡ್ಬೋದು. ಅದ್ರ ಜೊತೆ ಏನಂತಂದರೆ ಲೋಕಲ್ ಮೇಕೆಗಳಿಗೇ ಕ್ರಾಸಿಂಗ್ ಮಾಡಿಸ್ಬೋದು, ಚೆನ್ನಾಗಿದೆ. ಆಮೇಲೆ ಮಾನ್ಸೂನ್ ಚೆನ್ನಾಗಿದೆ ಇದ್ರದ್ದು, ವೇಟ್ಗೇನು ಜಾಸ್ತಿ ಬರುತ್ತೆ ಲೋಕಲ್ ತಳಿ ಕ್ರಾಸಿಂಗ್ ಮಾಡಿಸಿದ್ರೆ. ಯಾಕಂದರೆ 6 ತಿಂಗಳಿಗೆ ಬರೋದು ಏನಂತಂದರೆ 3 ತಿಂಗಳಲ್ಲಿ ಬರುತ್ತೆ ಮೇಕೆಗಳಿಗೆ. ನಾವು ಶೀಪ್ಗಳಿಗೆ ಡಾರ್ಪರ್ ಶೀಪ್ಗಳಿಗೆ ಏನಂತಂದರೆ ರಾಮ್ ಬುಲೆಟು ನಾರಿ ಸುವರ್ಣ ಆ ಥರ ಕ್ರಾಸಿಂಗ್ ಮಾಡಿಸ್ತಾರೆ. ಸೊ ಅದೇ ಥರ ಇವೇನಂತಂದರೆ ಲೋಕಲ್ ತಳಿಗೆ ಕ್ರಾಸಿಂಗ್ ಮಾಡಿಸ್ಬೋದು. ಆಮೇಲೆ ಎಲ್ಲನೂ ಪ್ರೆಗ್ನೆನ್ಸಿ ಇದಾವೆ, 10 ಏನು ಫೀಮೇಲ್ ಇದಾವಲ್ಲ ಎಲ್ಲನೂ ಪ್ರೆಗ್ನೆನ್ಸಿ ಇದಾವೆ. ಸೊ ಪ್ರೆಗ್ನೆನ್ಸಿ ಇರೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಇದೆ. ಸೊ ಒಂದು ಪ್ರೈಸ್ ಮಾಡಿ ಕೊಡ್ತಾರೆ, ಅಂದರೆ ನಾವು 10+1 ತೊಗೊತೀವಿ ಅಂತಂದರೆ ಒಂದು ಪ್ರೈಸ್ ಮಾಡಿ ಕೊಡ್ತಾರೆ. ಆಮೇಲೆ ಒಂದು ಚಿಕ್ಕದೇನಂತಂದರೆ ಅವ್ರ ಹತ್ರ ಮೇಲ್ ಇದೆ, ಮೇಲ್ ಬ್ರೀಡರ್ ಇದೆ. ಸೊ ಆ ಬೋಯರ್ ಅದನ್ನು ಫ್ರೀಯಾಗಿ ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ, ಎಲ್ಲನೂ ಯುನಿಕ್ ತಳಿಗಳಿದಾವೆ ಇವೆಲ್ಲ. ಅಂದರೆ ಖಾಯಶ್ಲಿಂದ ಯಾರು ಸಾಕಾಣಿಕೆ ಮಾಡ್ತಾರೆ ಅಂಥವ್ರಿಗೆ ಅದು ಅಡ್ವಾಂಟೇಜ್ ಇದೆ. ಯುನಿಕ್ ತಳಿ ಅಂತಂದರೆ ಅದ್ರದ್ದೇ ಆದ ಒಂದು ವಿಶೇಷತೆ ಇರುತ್ತೆ. ಸೊ ಅದು ಇಂಪಾರ್ಟೆಂಟು ನೋಡಿ, ಕಾಣ್ತಿದೆ ಅಂದರೆ ಆ ಎಲ್ಲನೂ ವೈಟ್ ಇದಾವೆ. ಅಂದರೆ ಆ ಬಣ್ಣ ಬಂದ್ಬಿಟ್ಟು 2 ಟೈಪಲ್ಲಿ ಇರುತ್ತೆ, ಇದನ್ನು ಹಿಂದ್ಗಡೆ ಏನಂತಂದರೆ ವೈಟ್ ಇರುತ್ತೆ, ಮುಂದ್ಗಡೆ ಏನಂತಂದರೆ ಸ್ವಲ್ಪ ಬೇರೆ ಕಲರಲ್ಲಿ ಇರುತ್ತೆ. ನೋಡಿ ಕಾಣ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಅಂದರೆ 2 ಟೈಪ್ಸ್ ಕಲರ್ ಇರುತ್ತೆ ಅದನ್ನು. ಸೊ ಯಾರೇ ಬೇಕಾಗಿತ್ತು ಅಂದರೆ ಕರೆ ಮಾಡಿ ಅವರಿಗೆ, ಕರೆ ಮಾಡಿ ಸರ್ ಏನು ಪ್ರೈಸ್ ಇದೆ, ಯಾವ ಥರ ಇದೆ, ಆಮೇಲೆ ರೋಗಗಳು ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ, ಎಲ್ಲನೂ ಕ್ವಾಲಿಟಿ ಇದೆ, ಒಳ್ಳೊಳ್ಳೆ ಬ್ರೀಡರ್ ಇದ್ದಾವೆ, ನೀವು ಯಾವುದೇ ಲೋಕಲ್ ತಳಿ ಬೇಕಾದ್ರೆ ಕ್ರಾಸಿಂಗ್ ಮಾಡಿಸ್ಬೋದು. ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಕಾಣ್ತಿದ್ದೆ ತೋರಿಸ್ತಾ ಇದ್ದಾರೆ ಅವರು. ಆಮೇಲೆ ಅಡ್ವಾಂಟೇಜ್ ಇದೆ ಇದರಿಂದ, ಭಾಳ ಜನ ಎಲ್ಲ ಕೇಳ್ತಾ ಇರ್ತಾರೆ ಸರ್ ಮೇಕೆಗಳೆಲ್ಲ ಹೊಂದ್ಕೊಳ್ಳೋಲ್ಲ ನಮಗೆ ಆ ಕಡೆ ತಳಿಗಳಂತ, ಆ ಥರ ಏನಿಲ್ಲ, ನಮ್ಮ ಕಡೆ ಫುಡ್ಗೆ ನಮ್ಮ ಕಡೆ ಇದಕ್ಕೆ ಎಲ್ಲನೂ ಹೊಂದ್ಕೊಳ್ತಾ ಹೊಡ್ರನ್ನ. ಸೊ ಯಾರೇ ಬೇಕಾಗಿತ್ತು ಅಂತಂದರೆ ಕರೆ ಮಾಡಿ, ಕರೆ ಮಾಡಿ ಗೇಸ್ ಏನಂತಂದರೆ ತೊಗೊಳ್ಬೋದು. ಅವರಿಗೆ ಏನೇ ಡೌಟ್ಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಮಾಡಿದ್ದಾರೆ, ಎಲ್ಲನೂ ಪ್ರೆಗ್ನೆನ್ಸಿ ಇದ್ದಾವೆ. ಇಲ್ಲಿ ನೋಡಿ ಕಾಣ್ತಿದ್ದೆ ತೋರಿಸ್ತಾ ಇದ್ದಾರೆ ಎಲ್ಲನೂ. ಸೊ ಏನೇ ಡೌಟ್ಸ್ ಇತ್ತು ಅಂದರೆ ಆಮೇಲೆ ಸಾಕಾಣಿಕೆ ಬಗ್ಗೆಯಲ್ಲಿ ಹೊಂದ್ಕೊಳ್ಳೋ ಬಗ್ಗೆಯಲ್ಲಿ ಎಲ್ಲನೂ ತಿಳಿಸ್ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ, ನಮಸ್ಕಾರ.